ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಏನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಜನವರಿ ಮೂವತ್ತು ಮಹಾತ್ಮ ಗಾಂಧೀಜಿ ಅವರ ಎಪ್ಪತ್ತೇಳನೇ ಪುಣ್ಯ ತಿಥಿಯ ದಿನ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿ ಅವರನ್ನ ನಾಥೂರಾಮ್ ಗೋಡ್ಸೆ ಅವರು ದೆಹಲಿಯ ಬಿರ್ಲಾ ನಲ್ಲಿ ಹತ್ಯೆ ಮಾಡಿದ ದಿನವನ್ನ ಹುತಾತ್ಮ ದಿನ ಅಂತ ಕರೆಯಲಾಗ್ತಿದೆ ಇನ್ನು ಬ್ರಿಟಿಷರ ಕೈಯಿಂದ ಭಾರತವನ್ನ ಸ್ವಾತಂತ್ರ್ಯಗೊಳಿಸಲು ಕೆಲ ಹೋರಾಟಗಾರರು ಕ್ರಾಂತಿಕಾರಿ ಮಾರ್ಗವನ್ನ ಅನುಸರಿಸಿದರೆ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಮಾರ್ಗವನ್ನ ಅನುಸರಿಸಿದರು ಇನ್ನು ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಬ್ರಿಟಿಷರಲ್ಲಿ ನಡುಕವನ್ನ ಹುಟ್ಟಿಸಿದ್ದರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಅಹಿಂಸಾ ಮಾರ್ಗವನ್ನ ಅನುಸರಿಸಿದ ಗಾಂಧೀಜಿ ಗುಂಡೇಟಿನಿಂದ ಅಂದು ಸ್ವಾತಂತ್ರ್ಯಕ್ಕೆ ಸಿಕ್ಕಿ ಆರು ತಿಂಗಳಾಗುವಷ್ಟರಲ್ಲಿ ಒಬ್ಬ ಭಾರತೀಯನಿಂದಲೇ ಗುಂಡೇಟಿಗೆ ಬಲಿಯಾಗಿದ್ದು ವಿಪರ್ಯಾಸ ಅಂತಾನೆ ಹೇಳಬೇಕು ಇನ್ನು ಗೋಡ್ಸೆ ಗಾಂಧಿಯವರನ್ನ ಕೊಂದಿದ್ದು ಯಾಕೆ ಗೋಡ್ಸೆ ಗಾಂಧಿಯನ್ನ ಕೊಲ್ಲಲು ಕಾರಣವಾದ್ರೂ ಏನು ಎಂಬ ಪ್ರಶ್ನೆ ಈಗಲೂ ಕೂಡ ಭಾರತೀಯರನ್ನ ಕಾಡ್ತಿದೆ ಹಾಗಾದ್ರೆ ಇದರ ಇನ್ನಷ್ಟು ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಗಾಂಧೀಜಿಯವರು ಮಾಡುತ್ತಿದ್ದ ಉಪವಾಸ ಸತ್ಯಾಗ್ರಹ ಅಂದ್ರೆ ಬ್ರಿಟಿಷರು ಭಯ ಪಡ್ತಿದ್ರು ಅವರ ಉಪವಾಸ ಸತ್ಯಾಗ್ರಹಕ್ಕೆ ಅಂತಹ ಶಕ್ತಿ ಇತ್ತು ತಾವು ಬಯಸಿದ್ದನ್ನ ಉಪವಾಸ ಕೈಗೊಳ್ಳುವ ಮೂಲಕ ಗಾಂಧೀಜಿಯವರು ಹೋರಾಟದ ಮಾರ್ಗವಾಗಿತ್ತು ಆದರೆ ಸ್ವಾತಂತ್ರ್ಯದ ಬಳಿಕ ಗಾಂಧೀಜಿ ಅವರು ಕೈಗೊಂಡ ಅಂತ ನಿರಸನ ಹೋರಾಟವೇ ಅವರ ಸಾವಿಗೆ ಕಾರಣವಾಯಿತು ಹೌದು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹ ಸಮಸ್ಯೆಗಳು ಬಗೆಹರಿಯಲಿಲ್ಲ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಅನೇಕ ಸಾವು ನೋವು ಸಂಭವಿಸಿತ್ತು ಲಕ್ಷಾಂತರ ಮಂದಿ ನಿರ್ಗತಿಕರಾದರು ಅದಕ್ಕೆ ಕಾರಣ ಅಖಂಡ ಹಿಂದೂಸ್ತಾನ ಭಾರತ ಪಾಕಿಸ್ತಾನವಾಗಿ ವಿಭಜನೆಯಾಗಿತ್ತು ಇನ್ನು ಪಾಕಿಸ್ತಾನ ವಿಭಜನೆಯಾದ ಬಳಿಕ ತನ್ನ ವರಸೆ ಪ್ರಾರಂಭಿಸಿತ್ತು ಭಾರತದ ಬಳಿ ಐವತ್ತೈದು ಕೋಟಿ ಹಣವನ್ನ ಪಾವತಿಸಿ ಅಂತ ಭಾರತದ ಮೇಲೆ ಒತ್ತಡ ಹೆರಲಾರಂಭಿಸಿತ್ತು ಆಗ ಭಾರತದ ಉಪ ಪ್ರಧಾನಿಯಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಕಾಶ್ಮೀರ ಸಮಸ್ಯೆ ಬಗೆಹರಿಯುವವರೆಗೆ ಪಾಕಿಸ್ತಾನಕ್ಕೆ ಹಣ ಪಾವತಿಸಲು ಭಾರತ ಮುಂದೆ ಬರಲ್ಲ ಎಂದು ಸಾವಿರದ ಒಂಬೈನೂರ ಜನವರಿ ಹನ್ನೆರಡರಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೊಂಡಿದ್ರು ಇದರಿಂದ ಬಾಪೂಜಿ ತೀವ್ರ ಅಸಮಾಧಾನ ಪಟ್ರು ಪಾಕಿಸ್ತಾನಕ್ಕೆ ನೀಡಬೇಕಾಗಿದ್ದ ಹಣವನ್ನ ಭಾರತ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು ಅಲ್ಲದೆ ಜನವರಿ ಹದಿಮೂರರಿಂದ ಉಪವಾಸ ಕೈಬಿಟ್ರು ಇದುವೇ ಅವರ ಸಾವಿಗೆ ಕಾರಣವಾಯ್ತು ಹೌದು ಗಾಂಧೀಜಿ ಅವರ ನಿರ್ಧಾರ ನಾಥೂರಾಮ್ ಗೋಡ್ಸೆಗೆ ಕೋಪ ತರಿಸುತ್ತೆ ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ದೆಹಲಿಯ ಬಿರ್ಲಾ ಭವನದಲ್ಲಿ ಸಂಜೆ ಪ್ರಾರ್ಥನೆ ಮಾಡಲು ಗಾಂಧೀಜಿ ತಮ್ಮ ಅನುಯಾಯಿಗಳ ಜೊತೆ ಬರ್ತಾರೆ ಅದೇ ಸಮಯಕ್ಕಾಗಿ ಕಾದು ಕುಳಿತಿದ್ದ ಗೋಡ್ಸೆ ಯಾರಿಗೂ ಅನುಮಾನ ಬರದಂತೆ ಗುಂಪಿನಲ್ಲಿದ್ದು ಗಾಂಧೀಜಿ ಬರ್ತಿದ್ದಂತೆ ಅವರ ಪಾದಕ್ಕೆ ನಮಸ್ಕರಿಸಿ ಏಕಾಏಕಿ ಗುಂಡು ಹಾರಿಸಿಯೇ ಬಿಡ್ತಾರೆ ಕುಸಿದು ಬಿದ್ದ ಗಾಂಧೀಜಿಯವರು ಕೊನೆಯು ಸೆಳಿತಾರೆ ಈ ದಿನವನ್ನ ಹುತಾತ್ಮರ ದಿನ ಅಂತ ಕರೆಯಲಾಗತ್ತೆ ಆ ಬಳಿಕ ಗೋಡ್ಸೆ ತನ್ನನ್ನ ಬಂಧಿಸುವಂತೆ ಪೊಲೀಸರಿಗೆ ಹೇಳ್ತಾರೆ ಇನ್ನು ಈ ಕೇಸ್ನ ವಿಚಾರಣೆ ನಡೆಸಿ ಗೋಡ್ಸೆ ಅವರನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಹದಿನೈದರಂದು ಗಲ್ಲಿಗೇರಿಸಲಾಯಿತು ಸ್ನೇಹಿತರೆ ಇದಿಷ್ಟು ಗಾಂಧೀಜಿಯವರ ಕತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೆ ಜಾಯ್ ಹಿಂದ್ ಜಾಯ್ ಕರ್ನಾಟಕ